ನೀವು ಪಿಜಿಯಲ್ಲಿ ಏನಾದರೂ ವಾಸ ಮಾಡ್ತಿದ್ದೀರಾ ಅಥವಾ ಹೊಸದಾಗಿ ಪಿಜಿಗಳನ್ನ ಹುಡುಕ್ತಿದ್ದೀರಾ? ಹಾಗಾದ್ರೆ ಈ ಸ್ಟೋರಿನ ಮಿಸ್ ಮಾಡದೆ ನೋಡಿ. ನಿಮಗೆ ಗೊತ್ತಿಲ್ಲದ ಹಾಗೆ ಆ ಕಿರಾತಕನೊಬ್ಬ ನೀವಿಲ್ಲದ ಹೊತ್ತಲ್ಲಿ ನಿಮ್ಮ ರೂಮ್ಗೆ ಬಂದು ಹೋಗ್ತಾನೆ. ಬಿ ಅಲರ್ಟ್. ಬ್ರಾಂಡೆಡ್ ಲ್ಯಾಪ್ಟಾಪ್ಸ್ 1, 2, 3, 4 ಸುಮಾರು 25 ಲ್ಯಾಪ್ಟಾಪ್ಸ್ ಗಳಿರ್ಬೋದು. ಇದೇನಿದು, ಪಿಜಿ ಬಗ್ಗೆ ಹೇಳ್ತೀವಿ ಎಂದು ಲ್ಯಾಪ್ಟಾಪ್ಸ್ ಗಳನ್ನ ತೋರಿಸ್ತಿದ್ದೀರಾ? ಅಂದ್ರ ಪಿಕ್ಚರ್ ಅಭಿ ಬಾಕಿ ಹೇ. ಬೆಂಗಳೂರಿನ ಪಿಜಿಗಳಲ್ಲಿ ವಾಸ ಮಾಡೋ ಜನರೇ ಎಚ್ಚರ ಎಚ್ಚರ. ನೀವಿಲ್ಲದ ಹೊತ್ತಲ್ಲಿ ಬರ್ತಾನೆ, ಲ್ಯಾಪ್ಟಾಪ್ ಕದ್ದು ಎಸ್ಕೇಪ್ ಆಗ್ತಾನೆ. ಎಸ್, ಈ ಫೋಟೋದಲ್ಲಿದ್ದಾನಲ್ಲ, ಈತನ ಹೆಸರು ಕುಮಾರ್. ಅಲ್ಲಲ್ಲ, ಖತರ್ನಾಕ್ ಕುಮಾರ್. ಈತನ ಟ್ಯಾಲೆಂಟ್ ಏನ್ ಗೊತ್ತಾ? ಸಿಕ್ಕ ಸಿಕ್ಕ ಪಿಜಿಗಳಲ್ಲಿ ಲ್ಯಾಪ್ಟಾಪ್ ಕದಿಯೋದ್ರಲ್ಲಿ ಈತ ಪಂಟರ್ ಆಗಿದ್ದ. ಇದೀಗ ಮಳ್ಳನಂಗೆ ಕಳ್ಳಾಟವಾಡಿದ್ದ ಕಿಲಾಡಿ ಕುಮಾರ್ ಪೊಲೀಸರ ಮುಂದೆ ಮಿಕಾಗಿದ್ದಾನೆ. ಈ ಕಥೆಯಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಅಂದ್ರೆ ಆತ ಲ್ಯಾಪ್ಟಾಪ್ ಗಳನ್ನ ಕದಿಯಲು ಮಾಡಿದ್ದ ಪ್ಲಾನಿಂಗ್. ಆತನ ಆ ಖತರ್ನಾಕ್ ಪ್ಲಾನಿಂಗ್ ಹೇಗಿತ್ತು ಅನ್ನೋದನ್ನ ಎಳೆ ಎಳೆಯಾಗಿ ಹೇಳ್ತೀವಿ ಕೇಳಿ. ಈ ಕುಮಾರ್ ಮೂಲತಃ ಆಂಧ್ರ ಪ್ರದೇಶದ ಮೂಲದವನು. ಸಂಬಂಧಿಕರ ಮನೆಯಲ್ಲಿ ಠಿಕಾಣಿ ಹೂಡಿದ್ದ. ಕಳ್ಳತನವನ್ನೇ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡಿದ್ದ ಕುಮಾರ್ ರಾತ್ರಿ ಹಾಗೂ ಮುಂಜಾನೆ ಮಾತ್ರ ಲ್ಯಾಪ್ಟಾಪ್ ಕಳ್ಳತನ ಮಾಡ್ತಾ ಇದ್ದ. ಪರಿಚಯದವರನ್ನ ಭೇಟಿ ಮಾಡೋ ಸೋಗಿನಲ್ಲಿ ಜೆಂಟ್ಸ್ ಪಿಜಿಗಳಿಗೆ ನುಗ್ತಾ ಇದ್ದ ಈತ ಕಿಟಕಿ ಮೂಲಕ ಕೈ ಹಾಕಿ ಲ್ಯಾಪ್ಟಾಪ್ ಗಳನ್ನ ಕದ್ದು ಎಸ್ಕೇಪ್ ಆಗ್ತಿದ್ದ. ಹೀಗೆ ಕಳ್ಳತನ ಮಾಡ್ತಾ ಇದ್ದ ಕುಮಾರ್ ಕದ್ದ ಲ್ಯಾಪ್ಟಾಪ್ ಗಳನ್ನ ತಮಿಳುನಾಡಿನಲ್ಲಿ ಚೀಪ್ ರೇಟ್ ಗೆ ಮಾರಾಟ ಮಾಡ್ತಾ ಇದ್ದ. ಬಂದ ದುಡ್ಡಲ್ಲಿ ಶೋಕಿ ಜೀವನ ಮಾಡ್ತಾ ಇದ್ದ. ಸದ್ಯ ಪಿಜಿಯಲ್ಲಿದ್ದ ಸಿಸಿಟಿವಿ ಆಧರಿಸಿ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಕುಮಾರ್ನನ್ನ ಲಾಕ್ ಮಾಡಿದ್ದಾರೆ. ಸುಮಾರು 25 ಲ್ಯಾಪ್ಟಾಪ್ ಗಳನ್ನ ಸೀಸ್ ಮಾಡಿ ವಿಚಾರಣೆಗೊಳಪಡಿಸಿದ್ದಾರೆ. ಲ್ಯಾಪ್ಟಾಪ್ ಕದ್ದು ಐಷಾರಾಮಿ ಜೀವನ ಮಾಡಬೇಕು ಅಂದ್ಕೊಂಡವನು ಮಾಡಿದ ತಪ್ಪಿಗೆ ಕಂಬಿ ಹಿಂದೆ ಸೇರಿದ್ರೆ ಇತ್ತ ಬೆಂಗಳೂರಿನ ಪಿಜಿಗಳಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಬಗ್ಗೆ ಅನುಮಾನ ಶುರುವಾಗಿದೆ. ಅದೇನೆ ಹೇಳಿ, ಪಿಜಿಯಲ್ಲಿ ವಾಸ ಮಾಡೋರೇ ಹೊರಗೆ ಹೋಗೋ ಮುನ್ನ ಬಾಗಿಲನ್ನ ಮಿಸ್ ಮಾಡದೆ ಲಾಕ್ ಮಾಡಿ, ಆದಷ್ಟು ಜಾಗರೂಕರಾಗಿರಿ. ಪ್ರಜ್ವಲ್ ನಿಟ್ಟೂರು, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.